ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸಂಬಂಧಪಟ್ಟಂತೆ ಎಂಟನೆಯ ಲೆಕ್ಕವನ್ನು ನೋಡೋದಾದರೆ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮಾನ ಆಗಿದೆ. ಮೊದಲನೇ ಶ್ರೇಣಿಯ ಮೊದಲ ಪದವು 5 ಮತ್ತು ಎರಡನೇ ಶ್ರೇಣಿಯ ಮೊದಲನೇ ಪದವು 8 ಹಾಗಿದ್ದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಥವಾ ಕೆಳಗಿನಲ್ಲಿ ಯಾವುದು ಅಂತೇಳಿ ಗುರುತಿಸಿ ಅಂತೇಳಿ. ಟೂ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಹ್ಯಾಸ್ ದ ಸೇಮ್ ಕಾಮನ್ ಡಿಫರೆನ್ಸ್ ಇಫ್ ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಇಸ್ 3 ಆ್ಯಂಡ್ ದಟ್ ಆಫ್ ದ ಅದರ್ ಈಸ್ 8 ದೆನ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಥರ್ಡ್ ಟರ್ಮ್ ಈಸ್ ಅಂತೇಳಿ 2, 3, 4, 5 ಅಂಥೇಳಿ ನಾಲ್ಕು ಆಯ್ಕೆಗಳಿದೆ. ಇಲ್ಲಿ ನಾವು ಲೆಕ್ಕವನ್ನು ಸ್ಪಷ್ಟವಾಗಿ ಓದ್ಕೊಂಡಾಗ ಗೊತ್ತಾಗುತ್ತೆ ದ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ, ಅಂದರೆ D1 ಈಸ್ ಈಕ್ವಲ್ ಟು D2 ಆಗಿದೆ. ಮೊದಲನೇ ಶ್ರೇಣಿಯ ಮೊದಲನೇ ಪದ 5 ಅಂದರೆ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಫಸ್ಟ್ ಟರ್ಮು 5 ಇದೆ, ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಮೊದಲನೇ ಪದ 8 ಆಗಿದೆ. ಹಾಗಾಗಿ A5 ಮತ್ತು ಇನ್ನೊಂದು A8 ಅಂಥೇಳಿ ತೆಗೆದುಕೊಳ್ಬೋದು. ನಾವೀಗ ಎಂಥ ಟರ್ಮನ್ನು ತೆಗೆದುಕೊಂಡ್ರೆ AN=A+N-1 × D ಅಂತೇಳಿ ನಾವು ಪರಿಗಣಿಸಿದ್ದೆ ಆದರೆ ಅಲ್ಲಿ ನಾವು ಮೂರನೇ ಪದ ಅಂತ ಹೇಳಿದ್ರೆ ನಮಗೆ ಮೂರನೇ ಪದಗಳ ವ್ಯತ್ಯಾಸವನ್ನು ಕೇಳಿದ್ದಾರೆ. ಹಾಗಾಗಿ ನಾವು ಮೂರನೇ ಪದವನ್ನು ತೆಗೆದುಕೊಂಡ್ರೆ A+3-1 × D ಅಥವಾ A3=A+2D ಆಗುತ್ತೆ. ಅದನ್ನು ಈಕ್ವೇಷನ್ 1 ಅಂತ ಕರೆದುಕೊಳ್ಳೋಣ. ಎರಡನೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮೂರನೇ ಪದ ಅಲ್ಲಿ A8 ಆಗಿರುತ್ತೆ. ಎರಡನೇ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ A8 ಸಬ್ಸ್ಟಿಟ್ಯೂಟ್ ಮಾಡಿದಾಗ A3=8+2D ಅಂಥೇಳಿ. ಅಂದರೆ ಮೊದಲನೇ ಸಮೀಕರಣ ಮೊದಲನೇ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಮೂರನೇ ಪದ ಆದರೆ ಎರಡನೇ ಈಕ್ವೇಷನ್ನು ಮೂರನೇ ಪದ ಯಾವುದು ಎರಡನೇ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇವೆರಡರ ವ್ಯತ್ಯಾಸವನ್ನು ತೆಗೆದುಕೊಂಡ್ರೆ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ A3 − ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ A3 ಅವೆರಡರ ವ್ಯತ್ಯಾಸವನ್ನು ನೋಡಿದ್ರೆ ಇಲ್ಲಿ 8+2D ಅನ್ನೋದು ಎರಡನೇ ಸಮಾಂತರ ಶ್ರೇಣಿಯ ಮೂರನೇ ಪದ ಹಾಗೂ 5+2D ಅಂತ ಇರುವಂಥದ್ದು ಮೊದಲನೇ ಅರ್ಥಮೆಟಿಕ್ ಪ್ರೋಗ್ರೆಷನನ್ನು ಮೂರನೇ ಪದ. ಅವೆರಡರ ವ್ಯತ್ಯಾಸವನ್ನು ನಾವು ಸರಳಗೊಳಿಸಿದ್ರೆ 8+2D ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಏನಾಯಿತು, −5 ಆಯಿತು. ಇದು +(-)-2D, ಇಲ್ಲಿ +2D ಮತ್ತು −2D ಕ್ಯಾನ್ಸಲ್ ಆಗುತ್ತೆ. 8ರಲ್ಲಿ 5 ಕಳೆದ್ರೆ 3, ಹಾಗಾಗಿ ದೆನ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಥರ್ಡ್ ಟರ್ಮ್ ಈಸ್ 3, ಅಂದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸ 3 ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ನಾವು ಎಂಟನೇ ಪ್ರಶ್ನೆಗೆ ಬಿ ಉತ್ತರ ಸರಿಯಾಗಿದೆ, ಅದನ್ನು ಸ್ಪಷ್ಟವಾಗಿ ಬಿ ಅಕ್ಷರ ಕಾಣದಂತೆ ಶೇಡ್ ಮಾಡಬೇಕಾಗಿದೆ. ಇನ್ನು ಮತ್ತೊಂದು ಸಮಾಂತರ ಶ್ರೇಣಿಯ ಲೆಕ್ಕವನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತದ ಸೂತ್ರ ಏನಾಗಿದೆ, SN=3N²+N ಆದರೆ ಆ ಶ್ರೇಣಿಯ ಮೂರನೇ ಪದ ಎಷ್ಟು. ದ ಸಮ್ ಆಫ್ ದ ಫಸ್ಟ್ ಎನ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಗಿವನ್ ಬೈ ದ ಫಾರ್ಮುಲಾ SN=3N²+N ದೆನ್ ದ ಥರ್ಡ್ ಟರ್ಮ್ ಈಸ್. ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮಲ್ಲಿ SN ಅಂತ ಇದೆ, ಅಂದರೆ ಮೊತ್ತಕ್ಕೆ ಸಂಬಂಧಪಟ್ಟಂತಹ ಸಮೀಕರಣ ಆಗಿದೆ. ಇಲ್ಲಿ SN ಅಂತ ಇರೋದ್ರಿಂದ ನಾವು SN ಅನ್ನೋದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಮೊದಲ ಎನ್ ವರೆಗಿನ ಪದಗಳ ಮೊತ್ತ ಅಂಥೇಳಿ. ಹಾಗಾಗಿ ನಾವು S1 ಅಂದರೂ ಒಂದೇನೆ, ಮೊದಲನೇ ಪದ ಅಂದರೂ ಒಂದೇನೆ. ಹಾಗಾಗಿ ಎನ್ ಸ್ಥಳದಲ್ಲಿ ನಾವು ಒಂದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಬೈ ಸಬ್ಸ್ಟಿಟ್ಯೂಟಿಂಗ್ ದ ಒನ್ ಇನ್ ದ ಪ್ಲೇಸ್ ಆಫ್ ಎನ್ ವಿ ಗೆಟ್ ಫಸ್ಟ್ ಟರ್ಮ್ A=3×1 ದಟ್ ಈಸ್ 3+1. ಮೊದಲನೇ ಪದ ನಮಗೆ 4 ಅಂತ ಸಿಕ್ಕಿದೆ. ಹಾಗೆಯೇ ನಮಗೆ ಎರಡನೇ ಪದನೂ ಬೇಕು. ಹಾಗಾಗಿ ಎರಡನೇ ಪದ ಅಂತ ಹೇಳಿದ್ರೆ ನಾವು S2 ಕಂಡುಹಿಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ S2 ಅಂತ ಹೇಳಿದ್ರೆ ಮೊದಲ ಮತ್ತು ಎರಡನೇ ಪದಗಳ ಮೊತ್ತ, ಅದನ್ನು ನಾವು ಮೊದಲು ಕಂಡುಹಿಡ್ಕೊಂಡು ಕಾಮನ್ ಡಿಫ್ರೆನ್ಸನ್ನು ಸುಲಭವಾಗಿ ಕಂಡುಹಿಡಿಬೋದು. ಸೊ S2 ಅಂತ ಹೇಳಿದ್ರೆ ಏನಿದೆ, ಇಲ್ಲಿ ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಎನ್ ಸ್ಥಳದಲ್ಲಿ, ಎನ್ ಇರುವಂಥ ಜಾಗದಲ್ಲಿ ಎರಡನ್ನು ಹಾಕಿದಾಗ ನಮಗೆ 3 × 4 = 12, 2² ಅಂತ ಹೇಳಿದ್ರೆ 4 ಆಯಿತು. ಸೊ 3 × 4 = 12, 2ನ ಹಾಗೆ ಬರ್ಕೊಂಡು ಬಂದಿದ್ದೀವಿ. S2 ಅಂತ ಹೇಳಿದ್ರೆ 4. ಸೊ S2=14. ದೇರ್ಫೋರ್ A2=, ಅಂದರೆ ಎರಡನೇ ಪದ ಎರಡು ಪದಗಳ ಮೊತ್ತದಲ್ಲಿ ಮೊದಲನೇ ಪದವನ್ನು ಕಳೆದ್ರೆ ನಮಗೆ ಎರಡನೇ ಪದ ಸಿಗುತ್ತೆ. ಹಾಗಾಗಿ 14ರಲ್ಲಿ 4ನ್ನು ಕಳೆದಾಗ ನಮಗೆ ಎರಡನೇ ಪದ 10 ಅಂತ ಗೊತ್ತಾಯಿತು. ಮೊದಲನೇ ಪದ 4, ಎರಡನೇ ಪದ 10. ದೇರ್ಫೋರ್ ಕಾಮನ್ ಡಿಫ್ರೆನ್ಸ್ ಈಸ್ A2 − A1 ದಟ್ ಈಸ್ 10 − 4. ಕಾಮನ್ ಡಿಫ್ರೆನ್ಸ್ ಎಷ್ಟು ಸಿಗ್ತಾ ಇದೆ? ಈಗ ನಮಗೆ ಬೇಕಾಗಿರೋದು ಆ ಶ್ರೇಣಿಯ ಮೂರನೇ ಪದ. ಸೊ A3 ಅಂತ ಹೇಳಿದ್ರೆ A ನಾಲ್ಕು ಮತ್ತು ಮೂರನೇ ಪದ ಆಗಿರೋದ್ರಿಂದ 3 − 1, ನಮಗೆ ಕಾಮನ್ ಡಿಫ್ರೆನ್ಸ್ ನಮಗೆ ಗೊತ್ತಾಗಿದೆ.
ಇಲ್ಲಿ ಆರು ಅಂತೇಳಿ, ಸೊ ಆರನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫೋರ್ ಎ ತ್ರೀ ಕೋಸ್ ಫೋರ್ ಪ್ಲಸ್ ಟ್ವೆಲ್ವ್ ಅಂತೇಳಿ, ದೇರ್ ಫೋರ್ ಎ ತ್ರೀ ಕೋಸ್ ಸಿಕ್ಸ್ಟೀನ್. ಹಾಗಾಗಿ ಈ ಆಪ್ಷನಲ್ಲಿ ಬಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೊ ಒಂಬತ್ತನೇ ಲೆಕ್ಕಕ್ಕೆ ಮೂರು ಸರಿಯಾದ ಉತ್ತರ, ಅದನ್ನು ನಾವು ಶೇಡ್ ಮಾಡಬೇಕು.